ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಸಿನಿಮಾವನ್ನ ತೆರೆ ಮೇಲೆ ನೋಡುವ ಅದೃಷ್ಟ ಈ ವರ್ಷ ಅಭಿಮಾನಿಗಳಿಗೆ ಇನ್ನೂ ಸಿಕ್ಕಿಲ್ಲ. ರಾಕಿಂಗ್ ಸ್ಟಾರ್ ಕೂಡ ಆದಷ್ಟು ಬೇಗ ಹೊಸ ಚಿತ್ರದ ಮೂಲಕ ಬೆಳ್ಳಿ ತೆರೆ ಮೇಲೆ ಕಾಣಿಸಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ಅದರಂತೆ ಯಶ್ ಅಭಿನಯದ ಹೊಸ ಚಿತ್ರ ವರಮಹಾಲಕ್ಷ್ಮಿ ಹಬ್ಬದಂದು ಸೆಟ್ ಇರಲಿದೆ. ಈಗಾಗಲೇ ಚಿತ್ರಕ್ಕೆ ಬೇಕಿರೋ ಎಲ್ಲಾ ತಯಾರಿಯನ್ನ ಮಾಡಿಕೊಳ್ತಿದ್ದು ಮುಹೂರ್ತ ಮಾಡಿದ ಎರಡನೇ ದಿನದಲ್ಲಿ ಸಿನಿಮಾ ತಂಡ ಚಿತ್ರೀಕರಣವನ್ನ ಆರಂಭ ಮಾಡಲಿದೆ. ಹಾಗಾದ್ರೆ ಯಶ್ ಅಭಿನಯದ ಹೊಸ ಚಿತ್ರ ಯಾವುದು, ಹೇಗಿರಲಿದೆ ರಾಕಿಂಗ್ ಸ್ಟಾರ್ ಚಿತ್ರದ ನ್ಯೂ ಲುಕ್, ಪ್ರೀ ಪ್ರೊಡಕ್ಷನ್ ಕೆಲಸಗಳು ಹೇಗೆ ನಡೀತಿವೆ, ಚಿತ್ರೀಕರಣ ಎಲ್ಲಿ ನಡೀತದೆ, ಇಷ್ಟೆಲ್ಲ ಮಾಹಿತಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಹೊಸ ಚಿತ್ರದ ಮುಹೂರ್ತ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದಂದು ನಡೆಯಲಿದೆ. ಕೆಜಿಎಫ್ ಸಿನಿಮಾ ನಂತರ ಯಶ್ ಈ ಚಿತ್ರದಲ್ಲಿ ಅಭಿನಯ ಮಾಡುತ್ತಿದ್ದು ಚಿತ್ರಕ್ಕೆ ಇನ್ನೂ ಟೈಟಲ್ ಫೈನಲ್ ಆಗಿಲ್ಲ. ಯಶ್ ಅಭಿನಯದ ಹೊಸ ಸಿನಿಮಾಗೆ ಕಿರಾತಕ 2 ಅನ್ನು ಟೈಟಲ್ ಫಿಕ್ಸ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಅನಿಲ್ ಕುಮಾರ್ ಸಿನಿಮಾವನ್ನ ನಿರ್ದೇಶನ ಮಾಡುತ್ತಿದ್ದು ಹಿಂದೆ ರ್ಯಾಂಬೋ 2 ಹಾಗೂ ಕೃಷ್ಣ ರುಕು ಚಿತ್ರಕ್ಕೆ ಅನಿಲ್ ಕುಮಾರ್ ಆಕ್ಷನ್ ಕಟ್ ಹೇಳಿದ್ರು. ವರಮಹಾಲಕ್ಷ್ಮಿ ಹಬ್ಬದಂದು ಮುಹೂರ್ತ ಮಾಡಲಿರೋ ಸಿನಿಮಾ ತಂಡ ಅದೇ ವಾರದಲ್ಲಿ ಶೂಟಿಂಗ್ ಅನ್ನ ಶುರು ಮಾಡಲಿದೆ. ಮಂಡ್ಯ ಮೈಸೂರು ಸುತ್ತಮುತ್ತ ಚಿತ್ರೀಕರಣ ನಡೆಯಲಿದ್ದು ಚಿತ್ರತಂಡ ಚಿತ್ರದಲ್ಲಿ ಯಾರೆಲ್ಲ ಅಭಿನಯ ಮಾಡಲಿದ್ದಾರೆ ಅನ್ನೋದನ್ನ ಇನ್ನೂ ತಿಳಿಸಿಲ್ಲ. ಯಶ್ ಕಿರಾತಕ ಸಿನಿಮಾದಿಂದ ಸಾಕಷ್ಟು ಅಭಿಮಾನಿಗಳನ್ನ ಪಡೆದುಕೊಂಡಿದ್ರು. ಈ ಬಾರಿಯೂ ಅದೇ ರೀತಿಯ ಕಥಾ ಹಂದರವಿರುವ ಚಿತ್ರದ ಮೂಲಕ ಅಭಿಮಾನಿಗಳ ಮುಂದೆ ಬರಲಿದ್ದಾರೆ ರಾಕಿಂಗ್ ಸ್ಟಾರ್.